ಎಕ್ಸಸೈಸ್ ವ್ಯಾಯಾಮಗಳಿಲ್ಲದೆ ಎಂಥ ಡೈಟ್ ಚಾರ್ಟ್ಗಳಿಲ್ಲದೆ ಹೊಟ್ಟೆ ಸುತ್ತ ಇರುವ ಕೊಬ್ಬನ್ನು ಯಾವ ಬಗೆಯಲ್ಲಿ ಹೊಡೆದೋಡಿಸ್ಬೋದು ಅಂತ ಗೊತ್ತಾ? ಅದರ ಬಗ್ಗೆ ಈಗ ಸವಿಸ್ತಾರವಾಗಿ ನೋಡೋಣ. ಅಧಿಕ ತೂಕ, ಸ್ಥೂಲಕಾಯ, ಊಬಕಾಯ ಇತ್ತೀಚೆಗೆ ಪ್ರತಿಯೊಬ್ಬರಿಗೂ ಕಾಡುವಂಥ ಪ್ರಧಾನ ಸಮಸ್ಯೆ. ಇದರಿಂದ ಬ್ಲಡ್ ಪ್ರೆಷರ್, ಡಯಾಬಿಟಿಸ್, ಇವುಗಳ ಜೊತೆ ಜೊತೆಯಲ್ಲಿ ಹಾರ್ಟ್ ಅಟ್ಯಾಕ್, ಹಾರ್ಟ್ ಪ್ರಾಬ್ಲಮ್ಸ್ ಇತ್ಯಾದಿಗಳು ಒಂದೊಂದಾಗಿ ಆಹ್ವಾನ ನೀಡಿದಂತೆ ಬರುತ್ತಲೇ ಇರುತ್ತವೆ. ಒಂದು ಕಾಲದಲ್ಲಿ ಸ್ವಲ್ಪ ವ್ಯಾಯಾಮ ಮಾಡಿಕೊಂಡು ನಡಿಗೆಗೆ ಹೋಗಿ ಡಯಟ್ ಮಾಡಿದರೆ ಸಾಕಾಗ್ತಿತ್ತು, ತೂಕ ಕಡಿಮೆ ಆಗ್ತಾ ಇತ್ತು. ಆದರೆ ಇತ್ತೀಚೆಗೆ ಎಂಥದ್ದೇ ಶತಪ್ರಯತ್ನ ಮಾಡಿದ್ರೂ ತೂಕ ಮಾತ್ರ ಕಡಿಮೆ ಆಗಲ್ಲ ಎಂದು ಬೇಜಾರ ಪಟ್ಟು ನಿರುತ್ಸಾಹದಿಂದ ಇರುವವರು ಇದ್ದಾರೆ. ಇದಕ್ಕೆ ಪ್ರಧಾನ ಕಾರಣ ಅಂದ್ರೆ ವಯಸ್ಸು ಹೆಚ್ಚಾದಂತೆ ಮೆಟಬಾಲಿಸಂ ಸ್ಲೋ ಆಗುತ್ತೆ, ಆಹಾರವನ್ನ ಜೀರ್ಣಿಸಿಕೊಳ್ಳುವ ಶಕ್ತಿ ಕಡಿಮೆ ಆಗುತ್ತೆ. ನಾವು ಎಷ್ಟೇ ಒಳ್ಳೆ ಆಹಾರ ತೆಗೆದುಕೊಂಡ್ರು ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಶರೀರ ಜೀರ್ಣ ಮಾಡಿಕೊಂಡು ಉಳಿದದ್ದನ್ನೆಲ್ಲ ಕೊಬ್ಬಿನ ರೂಪದಲ್ಲಿ ಬೆಳೆಯುತ್ತಾ ಹೋಗುತ್ತೆ. ಹೀಗಾಗಿ ಶರೀರಕ್ಕೆ ಬೇಕಾಗುವ ಪೌಷ್ಟಿಕ ಶಕ್ತಿ ಆಹಾರ ಸಿಗದೆ ವೀಕ್ನೆಸ್ ಉಂಟಾಗುತ್ತದೆ. ಇದರಿಂದ ಅಶಕ್ತವಾಗಿರೋದ್ರಿಂದ ಮತ್ತಷ್ಟು ಆಹಾರವನ್ನ, ಹಣ್ಣನ್ನ, ಹಾಲನ್ನ ಸೇವನೆ ಮಾಡ್ತಾ ಹೋಗ್ತೀವಿ. ಇದರಿಂದ ಕೊಬ್ಬು ಜಾಸ್ತಿ ಆಗುತ್ತಾ ಹೊಟ್ಟೆಯ ಸುತ್ತಳತೆ ಮಾತ್ರ ಬೆಳೆಯುತ್ತಾ ಹೋಗುತ್ತೆ. ಹೊಟ್ಟೆಯ ಸುತ್ತ ಇರುವ ಕೊಬ್ಬನ್ನ ಕಡಿಮೆ ಮಾಡಿಕೊಳ್ಬೇಕು ಅಂದ್ರೆ ನಾವು ನಮ್ಮ ಮೆಟಬಾಲಿಸಂ ರೇಟ್ ಅನ್ನ ಬೆಳೆಸಿಕೊಳ್ಬೇಕು. ಪ್ರತಿನಿತ್ಯ ನಮ್ಮ ಅಡಿಗೆ ಮನೆಯಲ್ಲಿ ಉಪಯೋಗಿಸುವಂತಹ ಹಸಿ ಶುಂಠಿ ಅದೆಷ್ಟೋ ಔಷಧೀಯ ಗುಣಗಳ ಆಗರವಾಗಿದೆ. ಹಸಿ ಶುಂಠಿಯಲ್ಲಿ ಆಂಟಿ ಆಕ್ಸಿಡೆಂಟ್ಸ್, ಆಂಟಿ ಇನ್ಫ್ಲಮೇಟರಿ ಗುಣಗಳು ಅಧಿಕವಾಗಿವೆ. ಅಷ್ಟೇ ಅಲ್ಲ, ಇದರಲ್ಲಿ ಅದೆಷ್ಟೋ ವಿಟಮಿನ್ಸ್, ಮಿನರಲ್ಸ್ ಕೂಡ ಅಡಗಿವೆ. ಹಸಿ ಶುಂಠಿಯಲ್ಲಿ ಕೊಬ್ಬನ್ನ ಕರಗಿಸಿ ತೂಕವನ್ನ ಕಡಿಮೆಗೊಳಿಸುವ ಸಮೃದ್ಧ ಗುಣಗಳು ಅಡಗಿವೆ ಎಂದು ಹೇಳುತ್ತಿದ್ದಾರೆ ತಜ್ಞರು. ಪ್ರತಿನಿತ್ಯ ಹಸಿ ಶುಂಠಿಯನ್ನ ನಿಮ್ಮ ಆಹಾರದಲ್ಲಿ ಸೇರಿಸಿಕೊಂಡು ಸೇವಿಸೋದ್ರಿಂದ ಊಬಕಾಯ, ಹೊಟ್ಟೆಯ ಸುತ್ತ ಇರುವ ಕೊಬ್ಬನ್ನ ಕರಗಿಸಲು ಇದು ಉತ್ತಮ ಮನೆಮದ್ದು ಎಂದು ಹೇಳುತ್ತಿದ್ದಾರೆ. ಅಷ್ಟೇ ಅಲ್ಲ, ನಿಂಬೆಕಾಯಿಯಲ್ಲಿ ವಿಟಮಿನ್ ಸಿ ಅಧಿಕವಾಗಿದ್ದು ಇದರಲ್ಲಿ ಕೊಬ್ಬನ್ನ ಕರಗಿಸುವ ಸಹಾಯಕಾರಿ ಅಂಶಗಳು ಸಾಕಷ್ಟು ಅಡಗಿವೆ ಎಂದು ಹೇಳುತ್ತಿದ್ದಾರೆ. ಐರನ್ ಕೊರತೆಯಿಂದ ಬಳಲುತ್ತಿರುವವರಿಗೆ ಬಹುಬೇಗ ಅಶಕ್ತವಾಗಿ, ನೀರಸವಾಗಿ ಕಾಣ್ತಾರೆ. ಇಂತಹ ಸಮಯದಲ್ಲಿ ಅಧಿಕ ಕ್ಯಾಲರಿಗಳಿರುವ ಪದಾರ್ಥಗಳನ್ನ, ಸ್ನ್ಯಾಕ್ಸ್ ಗಳನ್ನ ಸೇವಿಸುವ ಬದಲು ಲೆಮನ್ ಜ್ಯೂಸ್ ಕುಡಿದ್ರೆ ಬಹುಬೇಗ ಅಂದ್ರೆ ತಕ್ಷಣವೇ ಶಕ್ತಿಯನ್ನ ಅದು ಒದಗಿಸುತ್ತದೆ. ಅಷ್ಟೇ ಅಲ್ಲ, ಶರೀರದಲ್ಲಿ ಉತ್ತೇಜನ ಉಂಟಾಗಿ ಕೊಬ್ಬನ್ನ ಸಹ ಇದು ಕರಗಿಸುತ್ತದೆ ಎಂದು ಹೇಳುತ್ತಿದ್ದಾರೆ. ನಿಂಬೆಯಲ್ಲಿರುವ ಸಹಜ ಸಿದ್ಧವಾದ ಆಂಟಿ ಫಂಗಲ್, ಆಂಟಿ ವೈರಸ್, ಆಂಟಿ ಬ್ಯಾಕ್ಟೀರಿಯಾಗಳಲ್ಲಿ ಎಂತಹ ರೋಗಗಳು ಬಾರದಂತೆ, ಹತ್ತಿರ ಸುಳಿಯದಂತೆ ಇದು ರಕ್ಷಣೆ ನೀಡುತ್ತದೆ ಶರೀರಕ್ಕೆ. ನಿಂಬೆಯಲ್ಲಿರುವ ಸೆಟ್ರಿಕ್ ಆಸಿಡ್, ನಾರಿನ ಅಂಶಗಳು ಕೊಬ್ಬನ್ನ ಕರಗಿಸುವಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತವೆ. ಈಗ ನಾವು ಹಸಿ ಶುಂಠಿ ಹಾಗೂ ನಿಂಬೆಯಿಂದ ಒಂದು ಜ್ಯೂಸ್ ಅನ್ನ ತಯಾರಿಸೋಣ. ಅದು ಯಾಕೆ ಅಂತೀರ? ಕೊಬ್ಬನ್ನ ಕರಗಿಸಿ ತೂಕವನ್ನ ಕಡಿಮೆ ಮಾಡಿಕೊಳ್ಳಲು ಸ್ಟೋವ್ ಮೇಲೆ ಸ್ವಲ್ಪ ಒಂದು ಪಾತ್ರೆಯಲ್ಲಿ ನೀರನ್ನ ಕುದಿಯಲು ಬಿಡಿ. ನೀರು ಕುದಿಯುತ್ತಿರುವಾಗ ಹಸಿ ಶುಂಠಿಯನ್ನ ಚೆನ್ನಾಗಿ ಮೆತ್ತಗೆ ತುರಿದುಕೊಂಡು ಅದರಲ್ಲಿ ಹಾಕಿ ಆ ನೀರು ಕುದಿಯಲು ಬಿಡಿ ಒಂದು 5-10 ನಿಮಿಷ. ನೀರೆಲ್ಲ ಕುದ್ದಿದೆ ಅಂತ ಅನ್ಸಿದ ಮೇಲೆ ಒಂದು 10 ನಿಮಿಷದ ನಂತರ ಆ ನೀರನ್ನ ಶೋಧಿಸಿಕೊಳ್ಳಿ. ಸ್ವಲ್ಪ ರುಚಿಗೆ ಉಪ್ಪನ್ನ ಬೆರೆಸಿ ತದನಂತರ ಒಂದು ನಿಂಬೆ ಹಣ್ಣನ್ನ ಆ ಹಸಿ ಶುಂಠಿ ಬೆರೆತ ನೀರಿನಲ್ಲಿ ಹಿಂಡಿಬಿಡಿ. ಹೀಗೆ ಹಿಂಡಿ ತಯಾರಿಸಿಕೊಂಡ ಜ್ಯೂಸ್ ನಲ್ಲಿ ಚೆನ್ನಾಗಿ ಬೆರೆಸಿ ಮಿಶ್ರಣ ಮಾಡಿಕೊಂಡು ಆ ಜ್ಯೂಸ್ ಅನ್ನ ದಿನದಲ್ಲಿ ಬೆಳಿಗ್ಗೆ ಒಂದ್ಸಾರಿ, ಸಾಯಂಕಾಲ ಒಂದ್ಸಾರಿ ಕುಡಿತಾ ಬನ್ನಿ. ನಿಮಗೆ ಗೊತ್ತಾಗುತ್ತೆ ಅದರ ಫಲಿತಾಂಶ ಹೇಗಿರುತ್ತದೆ ಅಂತ. ಹೌದು, ಕೊಬ್ಬು ಕರಗುತ್ತದೆ, ಅಧಿಕ ತೂಕ ಕಡಿಮೆ ಆಗುತ್ತದೆ, ಶರೀರಕ್ಕೆ ನೂತನ ಉತ್ಸಾಹ, ಉತ್ತೇಜನ ಸಿಗುತ್ತೆ. ಹಾಗಾದ್ರೆ ಅಲಸೆ ಯಾಕೆ? ಈಗಲೇ ಈ ಜ್ಯೂಸ್ ನ ಮಾಡಿಕೊಳ್ಳಿ, ಕುಡಿಯಲು ಆರಂಭಿಸಿ. ಇಂತಹ ಒಳ್ಳೆ ವಿಷಯಗಳನ್ನ ನೀವೊಬ್ಬರೇ ಕೇಳದೆ ನಿಮ್ಮ ಗೆಳೆಯರೊಂದಿಗೆ ಕೂಡ ಶೇರ್ ಮಾಡುವುದನ್ನ ಮರೆಯಬೇಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.